ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ತಗೊಂಡ್ರೆ ಇವರು 1 ಲೀಟರ್ ಪೆಟ್ರೋಲ್ ಪೂರ್ತಿ ಇದು, ಓಕೆನಾ? 1 ಲೀಟ್ರಿಂದ 1/2 ಲೀಟ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇದನ್ನು ಚೆಕ್ ಮಾಡೋಣ ಕ್ಲೀನಾಗೆ. ಹಾಯ್, ಹಲೋ ಎಲ್ಲರಿಗೂ ನಮಸ್ತೆ, ನಾನು ಪ್ರವೀಣ್. ಇವತ್ತಿನೊಂದು ವಿಡಿಯೋ ಏನಂದರೆ, ಈ ಹೋಂಡಾ ಸಿಟಿ ಡಿಲಕ್ಸ್ 110 NCC ಇದೆ, ಈ ಒಂದು ಗಾಡಿಯ ಮೈಲೇಜ್ನ ಚೆಕ್ಔಟ್ ಮಾಡೋಣ. ಇದು BS ಮಾಡಲ್ 6, ಗಾಡಿ ತಗೊಂಡು ಆಲ್ರೆಡಿ 2 ವರ್ಷ ಆಗಿದೆ. 2 ವರ್ಷ ಆದಮೇಲೆ ಒಂದು ಮೈಲೇಜ್ನ ಚೆಕ್ಔಟ್ ಮಾಡೋಣ. ಇದು ಈ ಗಾಡಿ ಇದು ಹೊಸ್ದಾಗ ತಗೊಂಡಾಗ ಎಲ್ಲರೂ ಚೆಕ್ಔಟ್ ಮಾಡ್ತಾರೆ, ಆದರೆ ನಾವು 2 ವರ್ಷ ಆದಮೇಲೆ ಅದು ಎಷ್ಟು ಮೈಲೇಜ್ ಬರುತ್ತೆ, ಎಷ್ಟು ಡ್ರಾಪ್ ಆಗಿದೆ ಅಂತ ಚೆಕ್ಔಟ್ ಮಾಡೋಣ. 2 ವರ್ಷ ಆದಮೇಲೆ ಈ ಗಾಡಿ ಒಂದು ಮೈಲೇಜ್ನ ಚೆಕ್ ಮಾಡೋಣ. ಇವತ್ತು ಈಗ ಆಲ್ರೆಡಿ ಪೆಟ್ರೋಲ್ ಇದೆ ಗಾಡೀಲಿ, ಅದನ್ನು ಖಾಲಿ ಮಾಡೋಣ. ಈಗ ಸದ್ಯಕ್ಕೆ ಪ್ರೆಸೆಂಟಲ್ಲಿ ಇಷ್ಟು ರೀಡಿಂಗ್ ಇದೆ, ಇದರಲ್ಲಿ ಪೆಟ್ರೋಲ್ ಇದೆ. ಇದನ್ನು ರನ್ ಮಾಡಿ ಖಾಲಿ ಮಾಡೋಣ. ಇಷ್ಟು ರೀಡಿಂಗ್ ಇದೆ, ಈಗ ಸದ್ಯಕ್ಕೆ ಪೆಟ್ರೋಲ್ ಇದೆ. ಅದು ಖಾಲಿ ಆಗೋವರೆಗೂ ಫುಲ್ ಸಿಟಿ ರನ್ ಮಾಡೋಣ. ಆಮೇಲೆ ಅದು ಪೆಟ್ರೋಲ್ ಹಾಕ್ಸಿ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕ್ಬಿಟ್ಟು ಎಷ್ಟು ಮೈಲೇಜ್ ಬರುತ್ತೆ ಅಂತ ಚೆಕ್ ಮಾಡೋಣ. ನಾವು ಸ್ಟಾರ್ಟಿಂಗ್ ತಗೊಂಡಾಗ ಎಷ್ಟು ಮೈಲೇಜ್ ಬರೋದು, ಮತ್ತು ಈಗ 2 ವರ್ಷ ಆದಮೇಲೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ಚೆಕ್ ಮಾಡೋಣ. ಬನ್ನಿ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗಾಡಿ ಸ್ಟಾರ್ಟ್ ಆಯಿತು ಗುರು. ಈಗ ಇರೋ ಪೆಟ್ರೋಲ್ನ ಇಡೀ ಗಾಡಿನ ಫುಲ್ ಡ್ರೈನ್ ಮಾಡ್ಬಿಡೋಣ. ಡ್ರೈನ್ ಮಾಡಿ ಪೆಟ್ರೋಲ್ನ ಹಾಕ್ಸೋಣ. ಬನ್ನಿ, ಇವತ್ತಿನ ಒಂದು ಜರ್ನಿನ ಶುರು ಮಾಡೋಣ. ಗುರು, ಇವತ್ತು ಚೆಕ್ ಮಾಡೋಣ ಗುರು. ಈ ಒಂದು ಮೈಲೇಜ್ ಎಷ್ಟು ಬರುತ್ತೆ ಚೆಕ್ ಮಾಡಿಬಿಟ್ಟು ಒಂದು ಅಪ್ಡೇಟ್ ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಫುಲ್ ಖಾಲಿ ಆಗೋವರೆಗೂ ಇವತ್ತು ಈ ಗಾಡಿನ ರನ್ ಮಾಡೋಣ. ಆಮೇಲೆ ಬೇರೆ ಲೆಕ್ಕ ನೋಡೋಣ. ಫಸ್ಟು ಖಾಲಿ ಮಾಡುವ ಪೆಟ್ರೋಲ್ನ. ಬನ್ನಿ, ಹೋಗೋಣ. HP ಪೆಟ್ರೋಲ್ ಬ್ಯಾಂಕ್ ಗುರು. ಇದರಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಒಂದು ಲೀಟ್ರ್ ವಾಟರ್ ಬಾಟ್ಲಿಗೆ 1 ಲೀಟ್ರ್ ಹಾಕ್ಸ್ಕೊಂಬಿಟ್ಟು ಚೆಕ್ ಮಾಡೋಣ. ಈಗ ವಾಟರ್ ಬಾಟ್ಲಿಗೆ 1 ಲೀಟ್ರ್ ಹಾಕ್ಸ್ಕೊಂಬತ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ 2260-1 ಹತ್ರ ಬರ್ತಾ ಇದೆ. 100 ರೂಪಾಯಿ ಪೆಟ್ರೋಲ್ ಗುರು ಇದು. ಇದು ಕರೆಕ್ಟಾಗಿ 1 ಲೀಟ್ರ್ ಪೆಟ್ರೋಲ್ ಐತೆ. ಇದು ಇರೋ ಗಾಡಿ ಇರೋದನ್ನ ಖಾಲಿ ಮಾಡೋಣ. ಖಾಲಿ ಮಾಡಿಬಿಟ್ಟು ಇದು ಹಾಕಿ ಇವತ್ತಿನ ಒಂದು ಈ ಗಾಡಿನ ಮೈಲೇಜ್ನ ಚೆಕ್ ಮಾಡೋಣ. ಇವಾಗ ಖಾಲಿನೇ ಆಗ್ತಿಲ್ಲ ಗುರು, ಅದಕ್ಕೆ ಹಾಕಿರೋ ಗಾಡಿಯಾಗಿರೋದೇ ಖಾಲಿ ಆಗ್ತಿಲ್ಲ. ಖಾಲಿ ಆದ್ರೆ ಮತ್ತೆ ಕಂಟಿನ್ಯೂ ಮಾಡೋಣ. ಅಲ್ಲಿ ಸುಮ್ಮನೆ ಜಸ್ಟ್ ಹೋಗ್ತಾ ಇರೋದು ಟ್ರಾವೆಲ್ ಹಿಂಗೆ. ಇಷ್ಟಕ್ಕೆ ಪೆಟ್ರೋಲ್ ಖಾಲಿ ಆಗಿದೆ ಅವರು. ಈಗ ಪೆಟ್ರೋಲ್ ಹಾಕಾನೀಗ ಒಡೆ ಸೆಲ್ಫಲ್ಲಿ ಸಿಸಿ ಒಂದಿದೆ. ಕಿಕ್ ಕೊಡಿ ಅಲ್ಲ ಕಿಯ, ನೀ ಮಜಾನ್ ಮಾಡ್ದಾನ. ಒಡೆ ಗುರು ಸ್ಟಾರ್ಟ್ ಆಗ್ತಿಲ್ಲ ಗುರು. ಸದ್ಯಕ್ಕೆ ಪೆಟ್ರೋಲ್ ಹಾಕಾನಿಗೆ ಹಾಕಿ ಗುರು, ಪೆಟ್ರೋಲ್ ಹಾಕಾನ ಸಾಕು. 1/2 ಲೀಟ್ರ್ ಪೆಟ್ರೋಲ್ ಹಾಕಾನ ಗುರು. 1/2 ಲೀಟ್ರ್ ಪೆಟ್ರೋಲ್ ಹಾಕ್ಬಿಟ್ಟು ಇಲ್ಲಿಂದ ನಮ್ಮ ಮೈಲೇಜ್ನ ಕೌಂಟ್ ಡೌನ್ ಮಾಡೋಣ, ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಗಾಡಿ ಅಂತ. ಅರ್ಧ ಲೀಟ್ರ್ ಹಾಕಿದ್ದೀವಿ ಗುರು. ಈಗ ರೀಡಿಂಗ್ ಬಂದ್ಬಿಟ್ಟು ಎಷ್ಟು 2264.27 ಇದೆ. ಇಲ್ಲಿಂದ ಕೌಂಟ್ ಡೌನ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಗಾಡಿನ. ಇಲ್ಲಿಂದ ಗಾಡಿ ಮೈಲೇಜ್ ಚೆಕ್ ಮಾಡೋಣ ಗುರು. ಈಗ ಹೋಂಡಾ ಸಿಟಿ ಡಿಲಕ್ಸ್, ಓಕೆ.
ಅಲ್ಲೇ 30 ಕಿಲೋಮೀಟ್ರ್ ಮೇಲೆ ಹೋಗ್ಬಿಡ್ತು. ಅರ್ಧ ಲೀಟ್ರ್ ಪೆಟ್ರೋಲ್ ಅಲ್ಲೇ ಕರೆಕ್ಟಾಗಿ 32 ಕಿಲೋಮೀಟ್ರ್ ಲೆಕ್ಕಾಚಾರ ಬರ್ತಾ ಇದ್ದೀವಿ. ಅರ್ಧ ಲೀಟ್ರ್ ಹಾಕಿರೋ ಪೆಟ್ರೋಲ್ ಆಲ್ರೆಡಿ 30 ಕಿಲೋಮೀಟ್ರ್ ದಾಟ್ಬಿಟ್ಟಿದೆ. ಫುಲ್ 30 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ ನೋಡೋಣ. ಇನ್ನು ಎಷ್ಟು ಟ್ರೈನ್ ಆಗ ಸಂದರ್ಭ ಬಂದಿದೆ, ಅಲ್ಲೇ ಏರ್ ತಗೊಂತ ಇದೆ, ಏರ್ ತಗೊಳ್ಳಿ. ನಾವು ಹಾಕಿರೋ ಅರ್ಧ ಲೀಟ್ರ್ ಪೆಟ್ರೋಲ್ ಇಲ್ಲಿ ಕರೆಕ್ಟಾಗಿ ಖಾಲಿಯಾಗಿದೆ ಗುರು. ಈಗ ಮತ್ತೆ ಪೆಟ್ರೋಲ್ ಹಾಕೋಣ, ಪೆಟ್ರೋಲ್ ಹಾಕ್ಬಿಟ್ಟು ರನ್ ಮಾಡೋಣ. ಒಂದು ಟೋಟಲ್ ಆವರೇಜ್ನ ಆಮೇಲೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಸರಿನಾ. ಇವಾಗ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿದ್ದೀನಿ, ರನ್ ಮಾಡೋಣ. ಐದಾಯ್ತು ಗುರು, ಗಾಡಿ ಸ್ಟಾರ್ಟ್ ಆಯಿತು. ಈಗ ಹೋಗೋಣ. ಈಗ ಕೊನೆ ರೀಡಿಂಗ್ ಸೈತೀಗ 6.74.6 ಇದೆ. ಇಲ್ಲಿಂದ ರನ್ ಮಾಡೋಣ. ಗುರು ಅಂತೂ ಇಂತೂ ಈ ಗಾಡಿ ಟೋಟಲಿ ಒಂದು 65-66 ಕಿಲೋಮೀಟ್ರ್ ಅವರೇಜ್ ಮೇಲೆ ಸಿಗುತ್ತೆ. BS6 2020 ಮಾಡೆಲ್ ಗಾಡಿ ಇದು. ಎಂಡಿಂಗ್ ಸ್ಟಾರ್ಟಿಂಗ್ ರೀಡು ಮತ್ತು ಎಂಡಿಂಗ್ ರೀಡಿಂಗು ಎರಡು ಎಂಡ್ ಸ್ಕ್ಯಾನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ. ಬೇಕಾದ್ರೆ ಆ ರೀಡಿಂಗ್ ಕರೆಕ್ಟಾಗೆ ಆ ರೀಡಿಂಗ್ ಲೆಕ್ಕ ಥರ ನೋಡಿದ್ರೆ 65-66 ಕಿಲೋಮೀಟ್ರ್ ಬಂದೇ ಬರುತ್ತೆ. ಹೆಂಗೇನಿಲ್ಲ ಅಂದ್ರೂ ನೋಡುವ. ಒಂದು ಲಾಂಗ್ ಹೋದರೆ ಈ ಗಾಡಿ ಸಾಮಾನ್ಯ ಒಂದು 70 ಬರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಾವು ಇಲ್ಲೇ ಸಿಟಿ ರೌಂಡ್ಸ್ ಹೊಡೆದ್ರಿಂದ ಒಂದು 65-66 ಕಿಲೋಮೀಟ್ರ್ ಬರುತ್ತೆ. ಲಾಂಗ್ ಸ್ಟ್ರೆಚ್ ಹೊಡೆದಾಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ ಆವ್ರೇಜ್ ಮೈಲೇಜಲ್ಲಿ. ಇವಾಗಿರೋ ಪೆಟ್ರೋಲ್ ರೇಟಿಗೆ ಸಾಕಲ್ಲ ಹೋಗೋರು. ಒಂದು 65-70 ಕಿಲೋಮೀಟ್ರ್ ಮೈಲೇಜ್ ಬಂದರೂ ಗಾಡಿ ಹೆಂಗೋ ಆರಾಮಾಗೆ ಕೆಲಸಕ್ಕೆ ಹೋಗ್ತಾ ಬರ್ತಾ ಸಿಟಿ ರೌಂಡ್ಸ್ ಅಡ್ಡಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಅವೇ ಸೂಪರ್ ಬೈಕ್ಗಳು ಅಥವಾ 150 cc ಮೇಲೆ 160 cc ಮೇಲೆ ತಾಂಡ್ರೆ ಸ್ವಲ್ಪ ಕಷ್ಟ ಅವನ್ನೆಲ್ಲ ಮೇಂಟೈನ್ ಮಾಡೋದು. ಯಾಕಂದರೆ ಅವ್ರು 45-40 ಕಿಲೋಮೀಟ್ರ್ ಅಷ್ಟೇ ಮೈಲೇಜ್ ಬರೋದು. ಆಲ್ಮೋಸ್ಟ್ ಈ ಥರ 110 cc ಗಾಡಿ ತಾಂಬಿಟ್ರೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 60 ಮೋಸ ಇಲ್ಲವೇ ಇಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಈ ಗಾಡಿ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಗುರು ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ಹೋಂಡಾ ಗಾಡಿದು ಮೈಲೇಜ್ ನಾನು ಚೆಕ್ ಮಾಡಿದ್ದೀನಿ. ಮುಂದಿನ ಒಂದು ವೀಡಿಯೋದಲ್ಲಿ ಇದೇ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.